केसीएन में आपका स्वागत है, मैं किंग हमीद। नमस्कार, ना स्टीफन सुजीत अंत, भारतीय जनता पार्टिया चामुंडेश्वरी क्षेत्र अल्पसंख्यात मोर्चा अध्यक्ष नानु 2020 जवाबदारी वर्ष ನಮ್ಮ ಸಮುದಾಯದ ಮೇಲೆ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ನಡೆಯುತ್ತಿದ್ದಂಥ ವಾಕ್ ಸಮರ ಹಾಗೂ ಜಾತಿ ನಿಂದನೆ ಹಾಗೂ ಸಮಸ್ಯೆಗಳ ಏನು ಬಿ ಜೆ ಪಿ ಸರಮಾಲೆ ಸೃಷ್ಟಿ ಮಾಡಿಟ್ಟಿದೆ ಅದರಿಂದ ಮನನೊಂದು ನಾನು ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿದ್ದೆ ರಾಜೀನಾಮೆ ನನ್ನ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಪಡೆಯಲಾಗಲ್ಲ ಅಂತ ನನಗೆ ಸೂಚನೆ ಕೊಟ್ಟರೂ ಬಲವಂತವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಪಕ್ಷವನ್ನು ನಾನು ಬಲವಂತವಾಗಿ ಬಿಟ್ಟು ಸೆಕ್ಯುಲರಿಸಂ ಏನು ನನ್ನ ಕಾರಣಕ್ಕೆ ಇವತ್ತು ಸಿಗುತ್ತೆ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಆ ಪಾರ್ಟಿಗೆ ಅಧಿಕೃತವಾಗಿ ನಾನು ಸೇರ್ಪಡೆಯಾಗಿದ್ದೆ. ತಾವು ಬಿ ಜೆ ಪಿ ಬಿಟ್ಟು ಎಸ್ ಡಿ ಪಿ ಪಾರ್ಟಿನ ಸೇರಿದ್ದೀರಿ. ಸೊ ತಾವು ಬಿ ಜೆ ಪಿ ತಮಗೆ ನೋವಾಗಿರೋ ವಿಷಯ ಈಗಾಗಲೇ ಹೇಳಿದ್ನಲ್ಲ, ನಾನು ನಮ್ಮ ಅಲ್ಪಸಂಖ್ಯಾತರ ಮೇಲೆ ನಡೀತಿರುವಂಥ ನಿರಂತರ ದಬ್ಬಾಳಿಕೆ ದೌರ್ಜನ್ಯ ಜಾತಿ ನಿಂದನೆ ಸಮುದಾಯ ನಿಂದನೆ ನಮ್ಮ ದೇವರುಗಳ ಬಗ್ಗೆ ಮಾತು ನಮ್ಮ ಚರ್ಚು ನಮ್ಮ ಆಚಾರ ವಿಚಾರ ಅಲ್ಪಸಂಖ್ಯಾತ ಮುಸ್ಲಿಮರ ಉಡುಗೆ ತೊಡುಗೆ ಗಂಟನೂ ಮಾತಾಡೋಕ್ಕೆ ಪ್ರಾರಂಭ ಆಗಿಬಿಟ್ಟಿದೆ ಭಾರತೀಯ ಜನತಾ ಪಾರ್ಟಿಲಿ. ಅವರಿಗೆ ಯಾವುದೇ ರೀತಿಯಾದಂಥ ಬೇರೆ ಯಾವ ಒಂದು ಸಬ್ಜೆಕ್ಟು ಇಲ್ಲ ಮುಂದಿನ ಚುನಾವಣೆ ಬರೋದಕ್ಕೆ, ಬರೀ ನಮ್ಮ ಜಾತಿಯನ್ನು ನಿಲ್ಲಿಸೋದೆ. ನಾನು ಈ ಅಲ್ಪಸಂಖ್ಯಾತರ ಒಂದು ಭಾಗ ಆಗಿರೋದ್ರಿಂದ ನನಗೆ ಬೇಸರ ಆಗಿ ನಾನು ಪಕ್ಷವನ್ನು ಬಿಡೋ ತೀರ್ಮಾನ ಮಾಡಿ ರಾಜೀನಾಮೆ. ಸರ್, ಎಸ್ ಡಿ ಪಿ ಏನ್ ನೋಡಿ ನೀವು ಇದು ಮಾಡಿದೀರಾ? ಸೆಕ್ಯುಲರಿಸಂ, ಓನ್ಲಿ ಒನ್ ಅಂಡ್ ಓನ್ಲಿ ಸೆಕ್ಯುಲರಿಸಮ್. ಯಾಕಂದ್ರೆ ಬಿಜೆಪಿ ಜಗಜ್ಜಾಹಿರ್ ಆಗಿದೆ, ಕಣ್ಣಿಗೆ ಕಾಣ್ತಾ ಇದೆ. ಬೆಳಗ್ಗೆಯಿಂದ ಸಂಜೆ ಗಂಟ ಕಮ್ಯುನಲಿಸಂ ಹೊಡ್ತಾ ಇದ್ದಾರೆ, ಬೊಮ್ಮವಾದ ಆಡ್ತಾ ಇದ್ದಾರೆ. ಮನುಷ್ಯನ ಮನುಷ್ಯನ ಮಧ್ಯೆ, ಸಮುದಾಯ ಸಮುದಾಯಗಳ ಮಧ್ಯೆ, ಜಾತಿ ಜಾತಿಯ ಮಧ್ಯೆ ವಿಷಯ ಬೀಜ ಬಿತ್ತಾ ಇದ್ದಾರೆ. ಅದು ಕಣ್ಣಿಗೆ ಕಾಣ್ತಾ ಇದೆ. ಎಸ್ ಡಿ ಪಿ ಅಲ್ಲಿ ಆ ರೀತಿಯಾದಂತಹ ಯಾವುದೇ ಒಂದು ವಿಚಾರವೂ ಕಾಣ್ತಾ ಇಲ್ಲ. ಸೆಕ್ಯುಲರಿಸಂ ನಾನು ಕಂಡಿರೋದ್ರಿಂದ ಎಸ್ ಡಿ ಪಿ ಪಕ್ಷಕ್ಕೆ ಮನಪೂರ್ವಕವಾಗಿ ಹಿರಿಯರ ಸಮ್ಮುಖದಲ್ಲಿ ಸೇರ್ಪಡೆಯಾಗಿದೆ. ಸರ್, ಕಾಂಗ್ರೆಸ್ ಇರ್ಬೋದು, ಜೆ ಡಿ ಎಸ್ ಅಲ್ಲೂ ಸೆಕ್ಯುಲರಿಸಂ ಇದೆ. ಸೊ ಅದನ್ನು ಬಿಟ್ಟು ನೀವು ಎಸ್ ಡಿ ಪಿಗೆ ಸೇರಿದ್ದೀರಿ ಅಂತಂದ್ರೆ ಮುಖಾಂತರ ಪ್ರಮುಖ ಕಾರಣಗಳು? ಕಾಂಗ್ರೆಸ್ ಪಕ್ಷದಲ್ಲಿ ಸೆಕ್ಯುಲರಿಸಮ್ ಅನ್ನು ನೀವು ಕಾಣೋದಕ್ಕಾಗುದಿಲ್ಲ, ಜೆ ಡಿ ಎಸ್ ಅಲ್ಲೂ ಸೆಕ್ಯುಲರಿಸಮ್ ಕಾಣೋಕ್ಕಾಗುದಿಲ್ಲ, ಯಾವುದೇ ರೀತಿಯಲ್ಲೂ ಕಾಣೋಕ್ಕಾಗುದಿಲ್ಲ. ಜೆ ಡಿ ಎಸ್ ನ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಏನು ಮುಸಲ್ಮಾನರು ಕೊಟ್ಟಿದ್ದಾರೆ ಇಷ್ಟು ದಿನ ಕಾಂಗ್ರೆಸ್ನವರಿಗೆ ಅವ್ರು ಕಂಡಿರ್ಲಿಲ್ವಾ? ಈಗ ಯಾಕೆ ಕೊಟ್ಟರು? ಈ ಎಲೆಕ್ಷನ್ ನಲ್ಲಿ ಅವ್ರ ಹತ್ರ ಸಬ್ಜೆಕ್ಟ್ ಇಲ್ಲ, ಜೆ ಡಿ ಎಸ್ ಹತ್ರ ಸಬ್ಜೆಕ್ಟ್ ಇಲ್ಲ. ಮುಸಲ್ಮಾನರ ಓಟು ಓಲೈಕೆ ಮಾಡೋದಕ್ಕೋಸ್ಕರ, ಎಸ್ ಡಿ ಪಿ ಐಯಿಂದ ಓಟ್ ಬ್ಯಾಂಕ್ ಕಟ್ಟಾಗಬೇಕು ಅನ್ನೋ ಏಕೈಕ ಉದ್ದೇಶಕ್ಕೋಸ್ಕರ, ದುರುದ್ದೇಶದಿಂದ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ಇಷ್ಟು ದಿನ ಅವ್ರು ಕಂಡಿಲ್ಲ. ಕಾಂಗ್ರೆಸ್ ನಲ್ಲಿ ಯಾವುದೇ ರೀತಿಯಾದಂತಹ ಸೆಕ್ಯುಲರಿಸಂ ನೀವು ಕಾಣಕ್ ಸಿಗೋದಿಲ್ಲ. ನಾನು ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಒಂದು ವಿಡಿಯೋ ತುಣುಕನ್ನು ನಾನು ಕೊಡಲು ಇಚ್ಛಿಸ್ತೇನೆ. ಇದೇ ಸಿ ಎಂ ಇಬ್ರಾಹಿಂ ಅವರು ಭಾರತೀಯ ಜನತಾ ಪಾರ್ಟಿ, ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಒಂದು ತಾಯಿ ಮಕ್ಕಳು ಅಂತ ಹೇಳಿರೋಂಥ ವಿಡಿಯೋ ಇದೆ ಮಾಧ್ಯಮದಲ್ಲಿ, ನೀವು ಯೂಟ್ಯೂಬ್ ಹೋಗಿ ನೋಡಿದ್ರೆ ಸಿಗುತ್ತೆ ಅದು. ಸೊ ನಾವು ಆ ಒಂದೇ ತಾಯಿ ಮಕ್ಕಳು ಅಂದರೆ ಕಮ್ಯುನಲಿಸಮ್ ಅವರೇ ಒಪ್ಕೋತಾರದು, ನಾವು ಒಂದೇ ತಾಯಿ ಮಕ್ಕಳು ಅಂತ. ಎದುರುಗಡೆ ನಾನು ಗಿಣ್ದಂಗೆ ಗಿಣ್ತೀನಿ, ನೀನು ಹತ್ತಂಗೆ ಹತ್ತು ಅಳ್ತಾ ಇರೋ, ನಾನು ಸಮಾಧಾನ ಮಾಡ್ದಂಗೆ ಮಾಡ್ತಾ ಇರ್ತೀನಿ. ಮೂರು ಜನರು ಇದೇ ಆಟ ಆಡಿ ಜನರಿಗೆ ಮಂಕುಜಿ ಮೋದಿ ಏರಿಸ್ತಾ ಇದ್ದಾರೆ. ಎಸ್ ಡಿ ಪಿ ಆ ರೀತಿಯಾದಂಥ ಯಾವುದೇ ಕಾರ್ಯಕ್ರಮದಲ್ಲಿ ತೊಡಗಿಲ್ಲ. ಒಂದೇ ಒಂದು ಜನರಿಗೆ ಒಳ್ಳೆಯದಾಗಬೇಕು, ಎಲ್ಲ ಸಮುದಾಯದವರು ಅಣ್ಣ ತಮ್ಮದಿರ್ ಥರ ಬಾಳಬೇಕು, ಅಭಿವೃದ್ಧಿ ಆಗಬೇಕು, ಇದೊಂದೇ ಏಕೈಕ ಉದ್ದೇಶ ಎಸ್ ಡಿ ಪಿ ಅಲ್ಲಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನನ್ನ ಸಮುದಾಯದಲ್ಲೂ ಕ್ರೈಸ್ತ ಸಮುದಾಯದಲ್ಲಿ ನಾಯಕರು ಬರಬೇಕಾಗಿರೋದ್ರಿಂದ ಮುಂದೆ ನಾನು ಎಸ್ ಡಿ ಪಿ ಪಕ್ಷವನ್ನು ಸೇರಿದ್ದೇನೆ. ಇಲ್ಲಿಂದ ನಮ್ಮ ನಾಯಕತ್ವದ ಒಂದು ಹಿಂಬಾಗಲಕರಾಗಿ ನಮ್ಮ ಕ್ರೈಸ್ತ ಸಮುದಾಯದವರು ಬರಬೇಕು. ನಾವು ಎಲ್ಲ ಸಮುದಾಯದವ್ರ ಜೊತೆ ಬೆರೆತು ಈ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಕ್ಕೆ ಉದ್ದೇಶ ಮಾಡಿ ತೀರ್ಮಾನ ಮಾಡಿ ಇವತ್ತು ಪಕ್ಷವನ್ನು ಹಿರಿಯರ ಸಮ್ಮುಖದಲ್ಲಿ ನಾನು ಸೇರ್ಪಡೆ ಆಗಿದೆ. ತಮ್ಮ ಜೊತೆ ಎಷ್ಟು ಜನ ಸೇರ್ಪಡೆ ಆಗಿದ್ದಾರೆ? ನನ್ನ ಜೊತೆ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಸಮುದಾಯದ ಇನ್ನು ಮೂರು ಜನ ಸೇರ್ಪಡೆ ಆಗಿದ್ದಾರೆ. ಮರಿಯಾ ಫ್ರಾನ್ಸಿಸ್, ಆಂಬ್ರೋಸ್ ಜಾರ್ಜ್, ಜಾನ್ಸನ್ ಬೆನ್ನ ಅಂತ ಸೇರ್ಪಡೆ ಆಗಿದೆ. ರಾಜಕೀಯ ಜಾತ್ರೆಗಳು ನಡೀತಾ ಇದೆ, ಮೂರು ಪಕ್ಷಗಳಿಂದ ಲಕ್ಷ ಲಕ್ಷ ಜನ ಸೇರ್ತಾ ಇದ್ದಾರೆ. ಆ ಜನರಿಗೆ ಊಟ ಕೊಟ್ಟು, ತಿಂಡಿ ಕೊಟ್ಟು, ದುಡ್ಡು ಕೊಟ್ಟು, ಬಿರಿಯಾನಿ ಕೊಟ್ಟು, ವಾಹನ ಕೊಟ್ಟು ಸೇರಿಸ್ತಾ ಇದ್ದಾರೆ. ಅದು ಮುಗಿದ ಮೇಲೆ ಇನ್ನೊಂದು ಫಂಕ್ಷನ್ ನಡೆದ್ರೆ ಅದೇ ಜನ ಹೋಗ್ತಾರೆ, ಮತ್ತೊಂದು ಫಂಕ್ಷನ್ ನಡೆದ್ರೆ ಅದೇ ಜನ ಹೋಗ್ತಾರೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಮೂರೂ ಪಕ್ಷಗಳಲ್ಲಿ ವಿಚಾರ ಇಲ್ಲ ಮತ್ತು ಜನರ ಸಮಸ್ಯೆಗೆ ಪರಿಹಾರ ಇಲ್ಲ. ಈಗ ನೋಡಿ, ಇವತ್ತು ನಾನು ಹೇಳ್ತಾ ಇದ್ದೀನಿ, ಬರೆದಿಟ್ಟು
ಮೂರು ಪಕ್ಷಗಳಿಂದ 50% ರಾಜಕೀಯ ಮುಖಂಡರುಗಳು ಮುಂದಿನ ಚುನಾವಣೆಯಲ್ಲಿ ಧ್ವಂಸವಾಗಿ ಹೋಗ್ತಾರೆ. 450 ಸೀಟು ಬರೀ 300-500 ಓಟಲ್ಲಿ ಸೋಲ್ತಾರೆ, ಗೆಲ್ತಾರೆ. ಮತ್ತೆ ಏನಾಗ್ತಾ ಇದೆ ಅಂತಂದರೆ, ಜನರು ದಡ್ಡರು ಪೆದ್ದರು, ರಾಜಕೀಯ ಅನುಭವ ಇಲ್ಲ, ಓಟಲ್ ಮಹತ್ವ ಗೊತ್ತಿಲ್ಲ, ಸ್ವಾಭಿಮಾನ ಗೊತ್ತಿಲ್ಲ. ಇವರನ್ನ 75 ವರ್ಷಗಳಿಂದ ಬೇರೆ ಬೇರೆ ಮುಖವಾಡ ಹಾಕೊಂಡು ನಾವು ವಂಚಿಸ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಮುಂದೆನೂ ಕೂಡ ನಾವು ಗೆಲ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ಖಂಡಿತ ಅದು ಸಾಧ್ಯವಿಲ್ಲ. ಅಲ್ಪಸಂಖ್ಯಾತರು, ದಲಿತರು, ಇವರೆಲ್ಲ ಬಹುಸಂಖ್ಯಾತರು, ಇವರನ್ನು ರಾಜಕೀಯ ಅಧಿಕಾರದಲ್ಲಿ ಹಂಚಿಕೆ ಆಗದೆ ಯಾವುದೇ ರಾಜಕೀಯ ಪಕ್ಷಗಳು ಆಡಳಿತ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಹಂಗೇನಾದ್ರು ನಡೆತು ಅಂದರೆ ಅದು 6 ತಿಂಗಳು 3 ತಿಂಗಳು. ಈಗ ಉದಾಹರಣೆಗೆ ನಿಮ್ಗೆ ಇನ್ನೊಂದು ಸ್ಪಷ್ಟ ಹೇಳ್ಬಿಡ್ತೀನಿ. ಇದೊಂದು ಮಾತ್ರ, ಒಂದು ಕ್ಷೇತ್ರ ಅಲ್ಲಿ ಯಾವುದೋ ಬಲಾಢ್ಯ ಕೋಮ್ನೊಬ್ಬ ಮಂತ್ರಿ ಆಗಿರ್ಬೋದು, ಇನ್ನೊಂದು ಬಲಾಢ್ಯ ಕೋಮ್ನವನು ಮಂತ್ರಿ ಆಗಿರ್ಬೋದು, ಆ ಕ್ಷೇತ್ರದಲ್ಲಿ SDPI, BSP, ರೈತ ಸಂಘ, ದಲಿತ ಚಳವಳಿ ಇದ್ರೆ ಅಲ್ಲಿ ಆಡಳಿತ ನಡೆಸೋದು ಇವರೇ. ಆ ಪಕ್ಷದ ಮುಖಂಡರು ಆಡಳಿತ ನಡೆಸೋಕ್ಕೂ ಆಗೋದಿಲ್ಲ, ಮಂತ್ರಿಗೂ ಆಡಳಿತ ಆಗೋದಿಲ್ಲ, ಜನಸೇವೆನೂ ಗೊತ್ತಿಲ್ಲ, ಪ್ರಾಮಾಣಿಕತೆನೂ ಇಲ್ಲ, ಮತ್ತೆ ಸಮಾಜದ ಒಂದು ಆಗುಹೋಗುಗಳ ಬಗ್ಗೆ ಇವರ ಅಧ್ಯಯನವೇ ಇಲ್ಲ. ಥ್ಯಾಂಕ್ ಯು ಸರ್.